ಅವರಿಬ್ಬರೂ ತುಂಬ ವರ್ಷದ ಸ್ನೇಹಿತರು. ಆ ಸ್ನೇಹ ಪ್ರೀತಿಗೆ ತಿರುಗಲು ಬಹಳ ದಿನ ಬೇಕಾಗಿರಲಿಲ್ಲ. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಿಂದ, ಇಬ್ಬರ ಆಸೆ ಆಕಾಂಕ್ಷೆಗಳು ಒಂದೇ ಆಗಿದ್ದರಿಂದ ಪರಸ್ಪರರು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಹಾಗೆ ಅವರಿಬ್ಬರ ಮನೆಯವರು ಕೂಡ ಅವರ ಪ್ರೀತಿಯನ್ನು ಒಪ್ಪುತ್ತಾರೆ. ಜೀವನನೇ ಹೀಗೆ ಅಲ್ವಾ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂದಾಗಲೇ ಏನಾದರೂ ಒಂದು ಸಮಸ್ಯೆ ಎದುರಾಗುತ್ತದೆ. ಅಂತಹದೇ ಸಮಸ್ಯೆ ಈಗ ಇವರಿಬ್ಬರಿಗೂ ಎದುರಾಗಿದೆ. ಅವರಿಬ್ಬರ ವಿದ್ಯಾಭ್ಯಾಸ ಮುಗಿದಿತ್ತು ಮತ್ತು ಹುಡುಗನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತ್ತು. 3 ವರ್ಷ ಅಲ್ಲಿ ಕೆಲಸ ಮಾಡಿ ಬಂದರೆ ಮಾತ್ರ ಅವರ ಊರಲ್ಲೇ ಕೆಲಸವನ್ನು ಪಡೆಯಬಹುದು ಎಂಬ ನಿರ್ಬಂಧನೆಯೂ ಇತ್ತು. ಇದರಿಂದಾಗಿ ಅವನು ಅಲ್ಲಿಗೆ ಹೋಗಲೇಬೇಕಾಯಿತು. ಹುಡುಗಿಗೆ ಬೇಸರ, ಭಾವಿ ಪತಿಯನ್ನು ಕಳಿಸಿಕೊಡಲು ಇಷ್ಟವಿಲ್ಲ, ಹಾಗೆ ಅವನ ಕನಸನ್ನು ಹಾಳು ಮಾಡಲು ಇಷ್ಟವಿಲ್ಲ. ಹೇಗೋ ಗಟ್ಟಿ ಮನಸ್ಸು ಮಾಡಿ ಅವನನ್ನು ಕಳಿಸಿಕೊಡುತ್ತಾಳೆ. ಹೋಗುವ ಮುನ್ನ ನಿನ್ನನ್ನು ಯಾವತ್ತೂ ಕೈಬಿಡುವುದಿಲ್ಲ, ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ ಆ ಹುಡುಗ. ಈಗ ಅವರ ಪ್ರೀತಿ ಮುಂದುವರಿಸಲು ಅವರಿಗೆ ಫೋನ್ ಮತ್ತು ಮೆಸೇಜ್ಗಳೇ ಆಧಾರವಾಗಿದ್ದವು. ಆತ ಕೆಲಸ ಮುಗಿಸಿ ಬಂದರೆ ಸಾಕು, ಹುಡುಗಿಯ ಜೊತೆ ಹಗಲು ರಾತ್ರಿ ಎನ್ನದೆ ಮಾತನಾಡುತ್ತಿದ್ದ, ತನ್ನ ಪ್ರೀತಿ ಆಳವನ್ನು ವ್ಯಕ್ತಪಡಿಸುತ್ತಿದ್ದ. ಒಂದು ದಿನ ಹುಡುಗಿ ಕಾರಿನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಬಿಡುತ್ತದೆ. ಆಕೆಯ ಮುಖಕ್ಕೆ ಸಂಪೂರ್ಣ ಗಾಯಗಳಾಗಿ ಬಿಡುತ್ತವೆ. ಆಕೆ ಕುರೂಪಿಯಾಗಿ ಬಿಡ್ತಾಳೆ. 2-3 ತಿಂಗಳು ಹಾಸ್ಪಿಟ್ಲಲ್ಲಿ ಆಕೆ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬಂದಾಗ ಕನ್ನಡಿಯ ಮುಂದೆ ಅವಳ ಮುಖವನ್ನು ಅವಳೇ ನೋಡಿದಾಗ ಅವಳಿಗೆ ನಂಬಲು ಅಸಾಧ್ಯವಾಗಿ ಬಿಡುತ್ತೆ. ಅವಳ ಮುಖ ಸಂಪೂರ್ಣವಾಗಿ ಬದಲಾಗಿತ್ತು ಮತ್ತು ಕುರೂಪಿಯಾಗಿ ಬಿಟ್ಟಿದ್ದಳು. ಕನ್ನಡಿಯನ್ನು ಒಡೆದು ಜೋರಾಗಿ ಅಳುತ್ತಾ ರಂಪಾಟ ಮಾಡುತ್ತಾಳೆ. ಆದರೆ ಆ ಪರಿಸ್ಥಿತಿಯನ್ನು ಆಕೆ ಒಪ್ಪಿಕೊಳ್ಳಲೇಬೇಕಾಗಿತ್ತು. ಪ್ರತಿದಿನವೂ ಆಸ್ಪತ್ರೆಯಲ್ಲಿ ತನ್ನ ಹುಡುಗನ ಜೊತೆ ಮಾತಾಡ್ತಾ ಇದ್ಲು. ಆದರೆ ತನಗೆ ಅಪಘಾತ ಆಗಿದೆ, ತನ್ನ ಮುಖ ಬದಲಾಗಿದೆ, ನಾನು ಕುರೂಪಿಯಾಗಿದ್ದೇನೆ ಎಂದು ಹೇಳಿರಲಿಲ್ಲ. ಅವಳು ಒಂದು ನಿರ್ಧಾರವನ್ನು ಮಾಡುತ್ತಾಳೆ. ನನ್ನಂಥ ಕುರೂಪಿಯನ್ನು ಮದುವೆಯಾಗಿ ಅವನು ಹೇಗೆ ಸಂತೋಷವಾಗಿ ಇರ್ತಾನೆ ಅಂತ ಅವನಿಗೆ ಕಾಲ್ ಮಾಡಿ ನಾನು ಇನ್ನೊಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಅವನ ಜೊತೆಯೇ ಮುಂದಿನ ವಾರ ನನ್ನ ಮದುವೆ, ನಾನು ನಿನ್ನ ಪ್ರೀತಿ ಮಾಡಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡಿದೆ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣೀರು ಕಡಲಂತೆ ಹರಿಯುತ್ತಿತ್ತು. ಹೇಗೋ ಅವನು ಅವನಿಗೆ ಸರಿಯಾದಂತಹ ಹುಡುಗಿಯನ್ನು ಮದುವೆಯಾಗಿ ಸಂತೋಷವಾಗಿರಲಿ ಎಂದು ಇವಳ ಆಸೆ. ಅವನನ್ನು ಮರೆಯೋದು ಅವಳಿಗೆ ದೂರದ ಮಾತಾಗಿತ್ತು. ಮಗಳ ಈ ಪರಿಸ್ಥಿತಿಯನ್ನು ನೋಡಿದ ತಾಯಿ ತಂದೆ ಸಹ, ಸ್ಥಳ ಬದಲಾವಣೆಯಾದರೆ ಮನಸ್ಸು ಬದಲಾಗುತ್ತದೆ ಎಂದು ಆ ಊರನ್ನೇ ಬಿಟ್ಟು ಹೋಗುತ್ತಾರೆ. ಹೀಗೆ 2-3 ವರ್ಷಗಳು ಕಳೆಯುತ್ತವೆ. ಆ ಹುಡುಗಿಯ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ. ಅದು ಪ್ರೀತಿ ಮಾಡಿದ ಹುಡುಗನ ಕಡೆಯಿಂದ ಬಂದಿತ್ತು. ಆ ಪಾರ್ಸೆಲ್ ಮೇಲೆ, ನಿನ್ನಂತೆ ನಾನು ಮನಸ್ಸು ಬದಲಾಯಿಸಿ ಮದುವೆಯಾಗುವ ನಿರ್ಧಾರ ಮಾಡಿರುವೆ, ಇದು ನನ್ನ ಮದುವೆಯ ಆಮಂತ್ರಣ, ಮೊದಲು ನಿನಗೆ ಕೊಟ್ಟುಕೊಳ್ಳಿಸ್ತಾ ಇದ್ದೀನಿ, ಮಿಸ್ ಮಾಡದೆ ಬರಲೇಬೇಕು ಅಂತ ಬರೆದಿತ್ತು. ಇದನ್ನು ನೋಡಿದ ಆ ಹುಡುಗಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಎಷ್ಟೇ ಆದರೂ ತಾನು ಮೊದಲು ಪ್ರೀತಿ ಮಾಡಿದ ಹುಡುಗ ಹೇಗೆ ಇನ್ನೊಬ್ಬರಿಗೆ ಬಿಟ್ಟುಕೊಡಲು ಸಾಧ್ಯ ಹೇಳಿ? ಆದರೂ ಆತ ಮದುವೆಯಾಗುತ್ತಿದ್ದಾನೆ ಎಂದು ಲಗ್ನ ಪತ್ರಿಕೆಯನ್ನು ತೆಗೆಯುತ್ತಾಳೆ. ಅದರಲ್ಲಿ ಅವನ ಹೆಸರು ಮತ್ತು ಅದೇ ಹುಡುಗಿಯ ಹೆಸರು ಇರುತ್ತದೆ. ಅದನ್ನು ನೋಡಿದ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅವರ ತಂದೆ ತಾಯಿಯ ಹೆಸರು ಇರುತ್ತದೆ. ಇದರಿಂದ ಆ ಹುಡುಗಿ ಬೇರೆ ಯಾರೂ ಅಲ್ಲ, ತಾನೇ ಎಂದು ಅವಳಿಗೆ ಅರ್ಥವಾಗುತ್ತೆ. ಅವಳು ಆಶ್ಚರ್ಯದಿಂದ ನಿಂತಾಗ ಅವಳ ಮುಂದೆ ಅದೇ ಹುಡುಗ ಬಂದು ನಿಂತಿದ್ದ ಮತ್ತು ಹೇಳಿದ್ದ, ನಿನಗೆ ಮಾತು ಕೊಟ್ಟಿದ್ದೆ, ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ. ನಾನು ನಿನ್ನ ಮನಸ್ಸನ್ನು ಪ್ರೀತಿಸುತ್ತೇನೆ, ನಿನ್ನ ಮುಖ ಬದಲಾಗಿದೆ ಆದರೆ ನಿನ್ನ ಪ್ರೀತಿಯಲ್ಲ, ನಿನ್ನ ಪ್ರೀತಿ ಎಷ್ಟು ದೊಡ್ಡದು ಎಂದು ಮತ್ತೆ ನೀನು ನಿರೂಪಿಸಿಬಿಟ್ಟೆ ಎಂದ. ಅವತ್ತು ನಾನು ಬೇರೆ ಹುಡುಗನ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಮೇಲೆ ನಾನು ನಿಮ್ಮ ತಾಯಿಗೆ ಕಾಲ್ ಮಾಡಿ ನಡೆದ ಎಲ್ಲ ಸಂಗತಿಗಳನ್ನು ತಿಳಿದುಕೊಂಡೆ. ನನ್ನ ಸುಖಕ್ಕಾಗಿ ನೀನು ನನ್ನಿಂದ ದೂರ ಆಗ್ತಾ ಇದೆಯೋ ಅನ್ನೋ ವಿಚಾರನೂ ಸಹ ತಿಳಿಯಿತು. ಆದರೆ ಇದನ್ನು ನೀನು ಮರೆತಿದ್ದೆ, ನೀನಿಲ್ಲದೆ ನಾನಿಲ್ಲ, ನೀನು ನನ್ನಿಂದ ದೂರ ಇದ್ದು ಇಷ್ಟು ದಿನವೂ ಎಷ್ಟು ಕೊರಗುತ್ತಿದ್ದೆ ಎಂದು ನನಗೆ ಗೊತ್ತು. ಪ್ರತಿದಿನ ನಿಮ್ಮ ತಾಯಿಯ ಮೂಲಕ ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದೆ. ನೀನು ನನ್ನನ್ನು ಬಿಟ್ಟು ಪ್ರತಿ ಕ್ಷಣವೂ ನೋವಿನಲ್ಲೇ ಜೀವನ ಮಾಡ್ತಾ ಇದ್ದೆ ಎಂಬುದು ನನಗೆ ಗೊತ್ತು. ಇವತ್ತಿಗೂ ನಿನ್ನ ಮೇಲೆ ಮೊದಲಿನಷ್ಟೇ ಪ್ರೀತಿ ಇದೆ. ಆಗಿದ್ದು ಆಗಿ ಹೋಯಿತು, ಇನ್ನು ಮುಂದೆಯಾದರೂ ಒಬ್ಬರಿಗೊಬ್ಬರು ಆಸರೆಯಾಗಿ ಬದುಕು ನಡೆಸೋಣ.
ಎಂದಾಗ ಆ ಹುಡುಗಿಗೆ ಆನಂದ ಬಾಷ್ಪ ಕಣ್ತುಂಬುತ್ತದೆ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನನಗೂ ನಿನ್ನ ಬಿಟ್ಟು ಇರಲು ಸಾಧ್ಯವಿಲ್ಲ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಎಂದು ಜೋರಾಗಿ ಅಳುತ್ತಾಳೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.